ಯಾವಾತನಿಗೆ ಗುರುಗಳ ಉಪದೇಶ ಆಗಿದೆ ಅವನಿಗೆ ಈ ಮೂರರ ಅನುಭವ ಬರುತ್ತೆ ಒಂದು ಪರಮಾತ್ಮನಲ್ಲಿ ಪ್ರೀತಿ ಉಂಟಾಗುತ್ತೆ ಜ್ಞಾನಿ ಮನುಷ್ಯ ಪರಮಾತ್ಮನನ್ನು ಪ್ರೀತಿಸ್ತಾನೆ ಪ್ರೀತಿಸುವುದಿಲ್ಲ ಅಂತಲ್ಲ ಆಮೇಲೆ ಭೌತಿಕವಾದ ಪ್ರಪಂಚದಿಂದ ಅವನು ದೂರ ಇರ್ತಾ ಇದ್ದಾನೆ ಮೂರನೇದು ಸ್ವಯಂ ತನ್ನಲ್ಲಿ ತಾನು ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಯಾವುದಕ್ಕೆ ಶಾಸ್ತ್ರದಲ್ಲಿ ನಿರ್ವಿಷಯ ಸುಖ ಅಂತ ಹೇಳ್ತಾರೆ ಅಂತ ಪರಮಾನಂದವನ್ನು ಅನುಭವಿಸ್ತಾ ಇರ್ತಾನೆ ಇದನ್ನ ಅನುಭವಿಸಬೇಕು ಅಂದ್ರೆ ಗುರುಗಳಿಂದ ಕೇಳತಕ್ಕಂತ ಮಾತುಗಳು ನಮಗೆ ಅರ್ಥ ಆಗಬೇಕು ಕಾಮಿ ಮನುಷ್ಯ ಕ್ರೋಧಿ ಮನುಷ್ಯ ಲೋಭಿ ಮನುಷ್ಯ ಗುರುಗಳನ್ನ ಅರಿಲಿಕ್ಕೆ ಸಮರ್ಥ ಆಗೋದಿಲ್ಲ ಅಂತ ಮನುಷ್ಯರಿಗೆ ಗುರುಗಳು ಸಿಗೋದಿಲ್ಲ ಸಿಕ್ಕರು ಅವರು ಹೇಳಿದ ಮಾತು ಅರ್ಥ ಆಗೋದಿಲ್ಲ ನಿಜಗೊಂಡ್ರೆ ಒಂದು ಮಾತು ಹೇಳ್ತಾ ಇದ್ದಾರೆ ಶ್ರೀ ಗುರು ವಚನವನ್ನ ಕೇಳಿದ ಮೇಲೆ ತೃಪ್ತಿ ಆಗಬೇಕು ಅಂತ ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ ಸುಧಾ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ ಸುಧಾ ಶಬ್ದಕ್ಕೆ ತೃಪ್ತಿ ಅಂತ ಅರ್ಥ ಇದೆ ಶಾಸ್ತ್ರದಲ್ಲಿ ಇನ್ನೂ ಸ್ವಲ್ಪ ಆಳವಾಗಿ ನಾವು ಅದನ್ನ ಚಿಂತನೆ ಮಾಡಿದರೆ ಶ್ರೀ ಗುರುಗಳ ವಚನವನ್ನ ಕೇಳಿದ ಮೇಲೆ ನಮಗೆ ಪರಮಾತ್ಮನ ಪ್ರಾಪ್ತಿ ಆಗುತ್ತೆ ಯಾವ ಅಖಂಡ ಚೈತನ್ಯ ಬ್ರಹ್ಮಸ್ವರೂಪ ಇದೆ ಯಾವುದು ನಮಗೆ ಆತ್ಮ ಆಗಿದೆ ಆ ಅಖಂಡ ಆತ್ಮ ಸ್ವರೂಪದ ಅನುಭೂತಿ ಉಂಟಾಗುತ್ತೆ ಯಾವುದು ಗುರುಗಳ ಮಾತುಗಳನ್ನ ಕೇಳಿದ ಮೇಲೆ ಒಂದೊಂದು ಶಬ್ದವನ್ನ ನಾವು ಬಿಡಿಸುವಂತ ಹೋದ್ರೆ ಸಮಯ ಇಲ್ಲ ಶ್ರೀ ಗುರು ವಚನವನ್ನ ಕೇಳಿದ ಮೇಲೆ ಶ್ರೀ ಗುರು ವಚನದಿಂದ ಅಧಿಕ ಸುಧೆ ಉಂಟೆ ಯಾವ ಗುರುಗಳ ವಚನವನ್ನ ಕೇಳಿದ ಮೇಲೆ ನಮಗೆ ಭಗವತ್ ಪ್ರಾಪ್ತಿ ಆಗುತ್ತೆ ಅಂತ ಒಂದ ಸದ್ಗುರುಗಳು ಯಾರು ಅಂದ್ರೆ ನಮ್ಮ ನಿಮಗೆ ಗೊತ್ತಾಗಿರ್ತಕ್ಕಂತ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ನಿಜಗುಂಡ್ರ ಶಾಸ್ತ್ರವನ್ನ ಎಲ್ಲವನ್ನ ವ್ಯಾಖ್ಯಾನ ಮಾಡಿ ನಮಗೆ ಅರ್ಥವನ್ನ ತಿಳಿಸಿರ್ತಕ್ಕಂತ ಗುರುಗಳು ಅವರ ಕರಕಮಲ ಸಂಜಾತರಾದ ಯಾರು ಅಭಿನವ ಶಿವಪುತ್ರ ಪೌರ್ ಅಂಥವರ ಒಂದ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡುವಗೋಸ್ಕರವಾಗಿ ನಾವು ನೀವೆಲ್ಲರೂ ಸೇರಿದ್ದೇವೆ ಇನ್ನೊಂದು ಇಂಥ ಈ ದಿವ್ಯವಾದ ಕಾರ್ಯಕ್ರಮದಲ್ಲಿ ನಾವು ಗುರುಪುತ್ರರಾಗಿದ್ರೆ ಏನ್ ಗೊತ್ತ ಮಾಡ್ಕೋಬೇಕು ಸುಮ್ಮನೆ ಒಂದು ಕೊನೆಗೆ ಹೇಳ್ತಾ ಇದ್ದೇನು ಸಿದ್ಧಾರೂಢರ ಚರಿತ್ರೆ ನಾವು ನೀವೆಲ್ಲರೂ ಓದ್ತೇವೆ ಯಾರು ಓದಿಲ್ಲ ಅವ್ರು ಓದಬೇಕು ಯಾರು ಓದ್ತಾರೆ ಅವ್ರು ತಿಳ್ಕೋಬೇಕು ಒಂದು ಮಾತನ್ನ ಸಿದ್ಧಾರೂಢರು ಕೊನೆಗೆ ಗುರುನಾಥಾರೂಢರಿಗೆ ಹೇಳಿದ್ದು ಮಾತಿದು ಅವ್ರು ಹೇಳಿದ್ದೇನು ಗುರುನಾಥರಿಗೆ ನೋಡಪ್ಪ ಮಾತಾಡಿ 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 ನಾನೇನೋ ಆದೆ ನೀ ಮಾತಾಡಬೇಡ ಮೌನವಾಗಿರು ಅಂತ ಹೇಳಿದ್ದಾರೆ ಇದು ಇದು ಉಪದೇಶ ಗುರುವಿನ ಉಪದೇಶ ಗುರುನಾಥಾರೂಢರು ಕೊನೆಯ ತನಕ ಮೌನವಾಗಿದ್ರು ಇದು ಗುರುವಿನ ಉಪದೇಶ ನಮ್ಗೆ ಎಷ್ಟು ಜನರಿಗೆ ತಿಳಿದಿದೆ ಓದ್ತೇವೆ ಆದ್ರೆ ಮೌನ ಆಗಲಿಕ್ಕೆ ಸಾಧ್ಯ ಇಲ್ಲ ಮನೆಗೆ ಹೋದ ಕೂಡಲೇ ಜೋರಾಗಿ ಶುರು ಆಗುತ್ತೆ ಮಹಾಭಾರತ ಆ ಮಾತು ಬೇರೆ ಗುರು ನಮ್ಮನ್ನ
ಶಾಂತ ಮಾಡ್ತಾನೆ ಅಷ್ಟೇ ಇವತ್ತಿನ ಈ ಉಪನ್ಯಾಸ ವಿಷಯವನ್ನ ಸದ್ಗುರುವಿನ ಪಾದಕ್ಕೆ ಸಮರ್ಪಿಸಿ ವಿರಮಿಸುತ್ತೇನೆ.